ಕೊಂಡಹಳ್ಳಿ ಗ್ರಾಮಕ್ಕೆ ಸರ್ವೆ ನಂಬರ್ ಸಂಬಂಧಪಟ್ಟಿರುವಂತಹ ಒಂದು ಜಮೀನುಗಳಿವೆ, ನಮ್ಗೆ ತೊಂದರೆ ಆಗಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿಂದ. ಇದಕ್ಕೆ ಮೂಲಕರ್ತ ಬಂದ್ಬಿಟ್ಟು ಬಿ ಆರ್ ಮುನಿಯಂಗಪ್ಪ ಅಂತೇಳಿ ಸಿಲ್ಸದಾರ್ ಆಗಿದ್ದಾರೆ. ಇವತ್ತು ಪ್ರೆಸೆಂಟ್ ಸಿಲ್ಸದಾರ್ ಆಗಿ ಕೂತ್ಕೊಂಡಿದ್ದಾರೆ ಸರ್ ಅವರು, ಮುಲ್ಬಾಲ್ ತಾಲೂಕಲ್ಲಿ 2011 ಅವರು ಸಿಲ್ಸದಾರ್ ಆಗಿರ್ತಾರೆ. ಬಿ ಆರ್ ಮುನಿಯಂಗಪ್ಪನವರು ಸಿಲ್ಸದಾರ್ ಆಗಿರ್ತಾರೆ, 2011 ಸಿಲ್ಸದಾರ್ ಆಗಿರ್ತಾರೆ. ನಮ್ದು ಒಟ್ಟು ಕುಟುಂಬದ ಆಸ್ತಿ ಸರ್ವೆ ನಂಬರ್ 82ರಲ್ಲಿ 4 ಎಕರೆ 39 ಗುಂಟೆ ಜಮೀನು ಇರುತ್ತೆ ಸರ್. 4 ಎಕರೆ 39 ಗುಂಟೆ ಜಮೀನಲ್ಲಿ ಒಟ್ಟು ಕುಟುಂಬದ ಆಸ್ತಿಯಲ್ಲಿ 1 ಎಕರೆ 9 ಗುಂಟೆ ಜಮೀನು ರಿಮೇನಿಂಗ್ ಉಳ್ಕೊಂಡಿರುತ್ತೆ ಸರ್. ಬೈಚೇಗೌಡ, ಲಕ್ಷ್ಮೇಗೌಡ, ಜಯಣ್ಣ ಅಂತ ಹೇಳ್ಬಿಟ್ಟು ಇವರು ನಮ್ಮ ದೊಡ್ಡಪ್ಪ ಅವರ ಹೆಸರಲ್ಲಿ ಉಳ್ಕೊಂಡಿರುತ್ತೆ ಜಮೀನ. ಈ ಬೈಚೇಗೌಡ ಅನ್ನೋರಿಗೆ ತುಂಬ ದೊಡ್ಡ ಫ್ಯಾಮಿಲಿ ಸರ್, ಹೆಣ್ಮಕ್ಳೆಲ್ಲ, ಪಾಪ ತುಂಬ ಹೆಣ್ಮಕ್ಳೆಲ್ಲ ಇದ್ದಾರೆ, ಗಂಡ್ಮಕ್ಳೆಲ್ಲ ಇದ್ದಾರೆ, ಲಕ್ಷ್ಮೇಗೌಡನಿಗೂ ಮಕ್ಕಳಿದ್ದಾರೆ, ಜಯಣ್ಣ ಅಣ್ಣವ್ರಿಗೆ ಮಕ್ಕಳಿರೋದಿಲ್ಲ, ಬರೀ ಹೆಂಡತಿ ಇರ್ತಾರೆ. ಅವ್ರ ಆಸ್ತಿನ ಎತ್ಕೊಂಬಂದು ನಮ್ಮ ಅಣ್ಣಾದ ರಾಮಕೃಷ್ಣಪ್ಪನಿಗೆ ಏನು ಮಾಡ್ತಾರೆ ಅಂದರೆ ಬಿ ಆರ್ ಮುನಿಯಂಗಪ್ಪನ 2011ರಲ್ಲಿ ರಾಮಕೃಷ್ಣಪ್ಪನೇ ಸಂಬಂಧದ ಮಗ ಅಂತ ಹೇಳ್ಬಿಟ್ಟು ಬೈಚೇಗೌಡನಿಗೆ ಯಾರು ಮಕ್ಕಳಿಲ್ಲ, ಲಕ್ಷ್ಮೇಗೌಡನಿಗೆ ಯಾರು ಮಕ್ಕಳಿಲ್ಲ, ಜಯಣ್ಣನಿಗೆ ಯಾರು ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಒಟ್ಟು ಕುಟುಂಬ ಆಸ್ತಿ ಇತ್ತನೇ ವಾರಿಸಿದಾರನು ಅಂತ ಹೇಳ್ಬಿಟ್ಟು 2011ರಲ್ಲಿ ಆದೇಶ ಮಾಡಿರ್ತಾರೆ ಸರ್ ಬಿ ಆರ್ ಮುನಿಯಂಗಪ್ಪನವರು. ಪಾಪ ಅವ್ರದ್ದು ತುಂಬ ದೊಡ್ಡ ಫ್ಯಾಮಿಲಿ, ನಮ್ಮ ಅಕ್ಕವ್ರದ್ದು, ನಮ್ಮ ಚಿಕ್ಕಪ್ಪವ್ರದ್ದೆಲ್ಲ. ಅವ್ರು ಮಾಡಿರುವಂಥ ಒಂದು ಇದು ಇವತ್ತು ನಾವು ಕೋಟೆಪ್ಪ ಕಚೇರಿ ಅಂತೇಳಿ ಸುಮಾರು ಒಂದು 11 ವರ್ಷಗಳಿಂದ ಕೋಟೆಗಳು ಕಚೇರಿಗಳಂತ ಓಡಾಡ್ತಾ ಇದ್ದೀರಿ. ನಾವು ಸುಮಾರು ಜಾಗದಲ್ಲಿ ಕಂಪ್ಲೇಂಟ್ ಕೂಡ ಮಾಡಿರಿ ಸರ್ ಬಿ ಆರ್ ಮುನಿಯಂಗಪ್ಪನ ಬಗ್ಗೆ, ಸುಮಾರು ಜಾಗದಲ್ಲಿ ಕಂಪ್ಲೇಂಟ್ಗಳು ಮಾಡಿದ್ದೀರಿ. ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದ ರೆಸ್ಪಾನ್ಸ್ ನಮಗೆ ಇದುವರೆಗೂ ಸಿಗಲಿಲ್ಲ. ಮೊನ್ನೆ ನಾವು ರೀಸೆಂಟಾಗಿ ಅವ್ರನ್ನೇ ಹೋಗಿ ಮೀಟ್ ಆದ್ರೆ ಬಿ ಆರ್ ಮುನಿಯಂಗಪ್ಪನ ಸರ್, ಏನು ಈ ರೀತಿ ಎಲ್ಲ ಆಗಿದೆ ಅಂತ ಹೇಳಿದ್ರೆ ನೀನು ಎಲ್ಲಿ ಕಂಪ್ಲೇಂಟ್ ಕೊಟ್ಟರು ನೀನು ನಾನು ಏನು ಮಾಡ್ಕೊಳಕ್ಕಾಗಲ್ಲ. ನನ್ನ ಮೇಲೆ ಎ ಸಿ ಬಿ ರೇಡ್ ಆಗಿದ್ದು ನಾನು ಏನು ಮಾಡ್ಕೊಳ್ಳಿಲ್ಲ. ಇವತ್ತು ನಾನು ಸಿಲ್ಸರ್ ಆಗಿ ಬಂದಿದ್ದೀನಿ, ಮುಂದಿನ ದಿನಗಳಲ್ಲಿ ತಾಲೂಕು ದಂಡಾಧಿಕಾರಿಗಳಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಟೈಪ್ ಏಕವಚನ ಮಾತುಗಳಲ್ಲಿ ಮಾತಾಡ್ಕೊಂಡು ಬರೋದು. ನಮ್ಮ ತಾಯಿಗೆ ಒಂದು ಲವೆನಿ ಸ್ಕೆಚ್ ಒಂದು ಆಗಿರುತ್ತೆ ಸರ್, 2010ರಲ್ಲಿ ನಮ್ಮ ತಂದೆ ದಾನ ಪತ್ರ ಮಾಡಿಕೊಡ್ತಾರೆ. 2010-11ರಲ್ಲಿ ಲವೆನಿ ಸ್ಕೆಚ್ ಪ್ರಕಾರ ಸಬ್ಬುಗಳು ಮಾಡಿರಲ್ಲ ಸರ್ ಬಿ ಆರ್ ಮುನಿಯಂಗಪ್ಪ ಅವರು. ಅವ್ರಿಗೆ ಇಷ್ಟ ಬಂದಂಗೆ ಸಬ್ಬುಗಳು ಯಾವ ರೀತಿ ಮಾಡಬೇಕು ಅನ್ನೋದು ಅವರೇ ಸಬ್ಬುಗಳು ಸೃಷ್ಟಿ ಮಾಡಿ ಲವೆನಿ ಸ್ಕೆಚ್ ಒಂದು ರೀತಿ ಆಗಿದ್ರೆ ಪೋಡಿನ ಒಂಥರ ಮಾಡಿ ಅವ್ರ ಇಷ್ಟಾನುಸಾರ ಸಬ್ಬುಗಳು ಕೊಟ್ಟಿರ್ತಾರೆ ಸರ್ ನಮ್ಮ ಅಣ್ಣವ್ರಿಗೆ. ಸುಮಾರು ಈ ರೀತಿ ಸುಮಾರು 11 ವರ್ಷಗಳಿಂದ ಇರೋ ರೀತಿ ಒದಾಡ್ಕೊಂಡು ಬರ್ತಾ ಇದ್ದೀರಿ. ನಾವೇನು ರೆಸ್ಪಾನ್ಸ್ ಮಾಡ್ತೀವೋ ರೆಸ್ಪಾನ್ಸ್ ಮಾಡಲ್ಲ ಸರ್. ಏಕವಚನಗಳಲ್ಲಿ ಮಾತಾಡೋದೇ ನಾನು ಕೇಳಿದ್ರೆ ಜಾತಿ ನಿಂದನೆ ಮಾತಾಡಿದ್ರೆ ಜಾತಿ ನಿಂದನೆ ಕೇಸ್ ಹಾಕ್ತೀನಿ ಅಂತ ಹೇಳೋದು. ಅವ್ರ ರಿಲೇಷನ್ ಒಬ್ಬರು ನಮ್ಮ ಅಣ್ಣ ಹತ್ರ ಜಮೀನು ಪರ್ಚೇಸ್ ಮಾಡಿರ್ತಾರೆ ಸರ್, ಹರೀಶ್ ಜಿ ಅಂತ ಹೇಳ್ಬಿಟ್ಟು ಅವ್ರು ಬಾಮೆದಾಗ್ತಾರೆ. ಬಿ ಆರ್ ಮುನಿಯಂಗಪ್ಪನಿಗೆ ಬಾಮೆ ಇದಾಗ್ತಾನೆ. ನಮ್ಮ ಅಣ್ಣ ಹತ್ರ ರಾಮಕೃಷ್ಣಪ್ಪ ಹತ್ರ 1 ಎಕರೆ 14 ಗುಂಟೆ ಜಮೀನ ಪರ್ಚೇಸ್ ಮಾಡಿರ್ತಾರೆ ರೀಸೆಂಟಾಗಿ. ಅದಕ್ಕೆ ನಾನು ತಕರಾರು ಹಾಕಿರ್ತೀನಿ ಸರ್, ತಕರಾರು ಹಾಕಿಬಿಟ್ಟು ಸಿವಿಲ್ ಕೋರ್ಟು ಸ್ಟೇ ಕೂಡ ತೊಗೊಂಬಂದಿರ್ತೀನಿ. ಸ್ಟೇ ತೊಗೊಂಬಂದು ಸ್ಟೇ ಕೊಡಿಸಿದ್ರೆ ಇವ್ರು ಆ ಟೈಮಲ್ಲಿ ಮಾಲೂರಲ್ಲಿ ಇರ್ತಾರೆ ಸರ್, ಮಾಲೂರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಂದ ಇಲ್ಲಿ ರಾಜಶೇಖರ್ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬ್ ಇರ್ತಾರೆ ಸರ್, ಅವ್ರಿಗೆ ಫೋನ್ ಕಾಂಟ್ಯಾಕ್ಟ್ನಿಂದ ಇದು ಮಾಡಿ ಕೋಟಾದೇಶ ಅಂತೇಳಿ ಪಾಣಿಯಲ್ಲಿ ಕುಡಿಸ್ಬಿಟ್ಟು ಅವ್ರಿಗೆ ಫ್ಲೇವರಾಗಿ ಒಂದು ಖಾತೆ ಮಾಡಿಸ್ತಾರೆ ಸರ್. ಇವರು ಸರ್ಕಾರಿ ನೌಕರಿ ಆಗಿಬಿಟ್ಟು ಸರ್ಕಾರಿ ನೌಕರಿಯಾಗಿ ಎಲ್ರಿಗೂ ಮಾಡ್ತಾಯಿದ್ದಾರೆ ಇಲ್ಲಾಂದ್ರೆ ಇವರು ರಿಲೇಷನ್ಗಳಿಗೆ ಇವರು ಫ್ರೆಂಡ್ಸ್ಗೆ ಮಾಡ್ತಾಯಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಸರ್. ನಾವು ಕೋಟೆಗಳಿಗೆ ಸುಮಾರು 1000 ರೂಪಾಯಿಗಳು ನಾವು ಖರ್ಚು ಮಾಡಿ ಸ್ಟೇಬಲ್ ತೊಗೊಂಬಂದ್ರೆ ಇವರು ಸಿಂಪಲ್ಲಾಗಿ ಅಲ್ಲಿಂದ ಫೋನ್ ಮಾಡಿಸೋದು, ರಾಜಕೀಯ ನಡೆಸೋದು, ಖಾತೆಗಳು ಮಾಡಿಸೋದು, ಕೋಟಾದೇಶ ಅಂತೇಳಿ ಕೂಡಿಸೋದು ಬಿ ಆರ್ ಮುನಿಯಂಗಪ್ಪ ಅವರು ಸರ್. ಹೌದೌದು ಸರ್, ನಮ್ಮ ಹತ್ರ ಇದೆ ಸರ್ ಎಲ್ಲ A to Z ಎಲ್ಲ ದಾಖಲೆಗಳು. ಅವ್ರು ಮಾಡಿರುವಂತ ಒಂದು ದಾಖಲೆಗಳಿದಾವೆ ಸರ್. ಒಟ್ಟು ಕುಟುಂಬದ ವಿಭಾಗ ಆಸ್ತಿಯನ್ನ ಶೆಡ್ಯೂಲ್ ಒಬ್ಬರಿಗೆ ವಿಭಾಗ ಪತ್ರ ಮಾಡೋಕ್ಕಾಗಲ್ಲ ಸರ್, ಶೆಡ್ಯೂಲ್ ಮಾಡಬೇಕಾಗತ್ತೆ ಅದನ್ನ. A ಶೆಡ್ಯೂಲ್ B ಶೆಡ್ಯೂಲ್ ಅಂತ ಹೇಳ್ಬಿಟ್ಟು ಒಂದು ಅಟ್ಲೀಸ್ಟ್ ಒಂದು ಬಿರ್ಗನ್ನ ಮಾಡಬೇಕಾಗಿತ್ತು. 2010ರಲ್ಲಿ ಎಲ್ಲ 2008ರಿಂದಾನೇ ಕಂಪ್ಯೂಟರ್ ರಿಜಿಸ್ಟ್ರಿಗಳಿದಾವೆ ಸರ್, ಎಲ್ಲ ಮ್ಯಾನ್ಯುವಲ್ ಹೋಯ್ತು, ಎಲ್ಲ ಸಿಸ್ಟಮ್ ರಿಜಿಸ್ಟ್ರಿಗಳು ಬರ್ತಾ ಇದೆ. 2011ರಲ್ಲಿ ಮ್ಯಾನ್ಯುವಲ್ ರಿಜಿಸ್ಟರ್ ಮಾಡಿದ್ದಾರೆ ಸರ್, ಅವರೇ ಕೈ ಬರಕ ಬರೆದು ಆದೇಶ ಮಾಡಿರ್ತಾರೆ. ಇವ್ರು ಏನು ಯಾರು ಇಡಿಸಿದೆ ಅಂತ ಅದನ್ನ ಆ ರೀತಿ ಆದೇಶ ಮಾಡ್ತಾರೆ ಸರ್. ಬಿ ಆರ್ ಮುನಿಯಂಗಪ್ಪ ಸರ್ 2011ರಲ್ಲಿ ಸೇಮ್ ಇದೇ ಥರ ಸಿಲ್ಸರ್ ಆಗಿ ಬಂದಿರ್ತಾರೆ ಸರ್ ಅವರು ಮುಲ್ಬಾಗ್ಲಿಗೆ. ಅವತ್ತು ಹೋದ್ರೆ ಮತ್ತೆ ಇವತ್ತು ಬಂದು ಕುತ್ಕೊಂಡು ನಮ್ಗೆ ಇವತ್ತು ಪ್ರೆಸೆಂಟ್ ಇವತ್ತು ಕೂಡ ನಮ್ಗೆ ಅದೇ ತೊಂದರೆ ಮಾಡ್ತಾ ಇದ್ದಾರೆ ಸರ್ ಬಿ ಆರ್ ಮುನಿಯಂಗಪ್ಪ. ಬೇರೆ ರೀತಿ ಏನು ದೇಶ ಇಲ್ಲ ಸರ್, ಅದು ಹೆಂಗೆ ಅಂದರೆ ನಮ್ಮ ಅಣ್ಣಗೂ ಅವ್ರಿಗೂ ಒಂದು ಜಮೀನ ಹತ್ರ ಜಮೀನ ಹತ್ರದಿಂದ ಪರ್ಚೇಸ್ ಆಗುತ್ತೆ ಸರ್. ಬೆಸ್ತಳ್ಳಿ ಸರ್ವೆ ನಂಬರ್ 5ರಲ್ಲಿ ನಮ್ಮ ಅಣ್ಣ ಹೆಸರಲ್ಲಿರೋ ಜಮೀನ ಬಿ ಆರ್ ಮುನಿಯಂಗಪ್ಪ ಅವ್ರಿಗೆ ಸೇಲ್ ಮಾಡ್ತಾರೆ. ಅವಾಗ ಅವ್ರ ಪರ್ಸನ್ ಏನಿತ್ತು ಏನೋ ಒಂದು ಜಮೀನು ಸೇಲ್ ಮಾಡ್ತಾರೆ. ಆ ಜಮೀನು ಸೇಲ್ ಮಾಡಿದಾದ್ಮೇಲೆ ಈ 4 ಎಕರೆ 39 ಗುಂಟೆ ಜಮೀನಿಗೆ ಇದು ನೀವು ಪರ್ಚೇಸ್ ಮಾಡಬೇಕು ಅಂತೇಳಿ ಬಿ ಆರ್ ಮುನಿಯಂಗಪ್ಪ ಅವತ್ತಿಂದ ಪ್ಲ್ಯಾನಲ್ಲಿ ಇರ್ತಾರೆ ಸರ್, ನಮ್ಮ ಜಮೀನು ಪರ್ಚೇಸ್ ಮಾಡಬೇಕು ಅಂತೇಳಿ. ಒಟ್ಟು ಕುಟುಂಬದ ಆಸೆ ಆಗಿದ್ದು ಅದರಲ್ಲಿ ಒಂದು ದಾನ ಪತ್ರ ಆಗಿರುತ್ತೆ, ಒಂದು ಕ್ರೈ ಪತ್ರ ಆಗಿರುತ್ತೆ. ಇನ್ನು ಉಳಿದಿರೋ 1 ಎಕರೆ 9 ಗುಂಟೆ ಜಮೀನು ಬೈಚೇಗೌಡ ಅವ್ರ ಜಮೀನು ಸರ್. ಅದು ಬೈಚೇಗೌಡ ಅಂದರೆ ಪಾಪ ಅವ್ರದ್ದು ತುಂಬ ದೊಡ್ಡ ಫ್ಯಾಮಿಲಿ ಇರುವಂಥದ್ದು. ನಮ್ಮ ಅಕ್ಕ ಅವರು ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳೆಲ್ಲ ಅವರು ಒಂದು ಎಲ್ಲ ವಂಶದಲ್ಲಿ ನಾವು ಒಟ್ಟು 60 ಜನ ಬರ್ತೀವಿ ಸರ್. 60 ಜನ ಇದ್ದರೂ ಕೂಡ 60 ಜನದಲ್ಲಿ ಯಾರೂ ಇಲ್ಲ, ರಾಮಕೃಷ್ಣಪ್ಪನ ಒಬ್ಬನೇ ಮಗ ಅಂತೇಳಿ ಅವ್ರಿಗೆ ವಿಭಾಗ ಪತ್ರದ ಮೂಲಕ ಖಾತೆ ಮಾಡಿರ್ತಾರೆ ಸರ್. ಇಲ್ಲ ಸರ್, ನಾ ಇವಾಗ ನಮ್ಮ ಶೆಡ್ ಹತ್ರ ಬರ್ತಾರೆ. ಮೊನ್ನೆ ರೀಸೆಂಟಾಗಿ ಆಗಸ್ಟ್ 13-12 ಅನ್ಸುತ್ತೆ ಸರ್, ನಾನು ಹೋಗ್ತಾ ಇದ್ದೆ, ನಾನೇ ಗಾಡಿ ನಿಲ್ಲಿಸಿ ಅವ್ರನ್ನ ಮಾತಾಡ್ಸಿದ್ದೆ ಸರ್. ಹೋಗ್ಬಿಟ್ಟು ಸರ್ ಹಿಂಗೆ ನಮ್ಮದು ಅಣ್ಣ ಅಲ್ಲಿದ್ದಾಗ ನಾವು ಅಣ್ಣ ಅಂತ ಕರೀತೀರ ಅವ್ರನ್ನ, ಅಣ್ಣ ಏನಣ್ಣ ಈ ರೀತಿ ಆಗಿದೆ ನಿಮ್ಮ ಪೇಡಲ್ ಆಗಿರೋದೆ, ನಮ್ಮ ಸ್ಕೆಚ್ಗಳ್ದು ಇವತ್ತು ನಾವು ಪೊಸಿಷನ್ಗಳು ಬೇರೆ ಬೇರೆ ರೀತಿ ಆಗಿಬಿಟ್ಟಿದೆ, ಅದನ್ನೇನ ಯಥಾಸ್ಥಿತಿ ಮಾಡಿಕೊಡು ಅಂತ ಹೇಳ್ತಾರೆ.
ನಮ್ಮೂರು ಬಾರಲ್ಲಿ ಹೋಗ್ಬಿಟ್ಟು 100 ಪೇಪರ್ ಅಂತ ತಗೋಬಾ ಅಂತ ಹೇಳ್ತಾರೆ ಸರ್. 640 ರೂಪಾಯಿ ಕೊಟ್ಟು 100 ಪೇಪರ್ ಅಂತ ತಗೊಂಡು 20 ರೂಪಾಯಿ ಕೊಟ್ಟು 1 ಲೀಟರ್ ನೀರು ಬಾಟ್ಲು ಅಂತ ತಗೊಂಡು ಅವ್ರ ಶೆಟ್ ಹತ್ರ ಹೋಗ್ತೀನಿ ಸರ್. ನಾನು ಫೋನ್ ತಗೊಂಡು ಅವ್ರ ಹತ್ರ ಇಟ್ಕೊಂತಾರೆ, ಕುತ್ಕೊಂಡು ಎದುರುಗಡೆ ಮಾತಾಡಿದಾಗ ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದೀನಿ ಸರ್ ಪ್ರಾಬ್ಲಮ್ ಎಲ್ಲ. ಅವ್ರು ನೋಡಿರೋದು ಚಿಕ್ಕವನಿಂದ ನಾವು ಹೆಂಗೆ ನಮ್ಮ ಫ್ಯಾಮಿಲಿ ಹೆಂಗೆ ಅಂತೆಲ್ಲ ನೋಡಿರೋದೆ ಸರ್. ಅಣ್ಣ ನಿಮ್ಮ ರೀತಿ ತಾಯಿ ನಿಮ್ಮ ಇದ್ರಲ್ಲಿ ತೊಂದರೆ ಆಗಿರೋದು, ಇದನ್ನೇನ ಸರಿಪಡಿಸಿ ಅಂತೇಳಿ ಎಲ್ಲರ ಆಫೀಸಲ್ಲಿ ಕೂಡ ನಾವು ಅಪೀಲ್ ಹಾಕ್ಕೊಂಡಿದ್ದೀನಿ ಅಣ್ಣ. ಇದಕ್ಕೆ ಸಂಬಂಧಪಟ್ಟಿರುವಂಥ ಅಪೀಲ್ ಎಲ್ಲರ ಆಫೀಸಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ ಸರ್. 700,000 ರೂಪಾಯಿ ಕೇಳ್ತಾ ಇದ್ದಾರೆ ಸರ್ ನಮ್ಮನ್ನು. ಅದನ್ನು ರೆಡಿ ಮಾಡೋಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದನ್ನ ಇವ್ರು ಮಾಡಿರೋ ಒಂದು ಇದಕ್ಕೆ 700,000 ರೂಪಾಯಿ ಕೇಳ್ತಿದ್ದಾರೆ ನಮ್ಮನ್ನು. ನಾವು ಜೀವನ ಮಾಡ್ಕೊಂಡು ದಿನಕ್ಕೆ 300 ರೂಪಾಯಿ ಜೀವನ ಮಾಡ್ಕೊಂಡು ದುಡಿಯೋ ಅಂತ ಬಟ್ಟೆ ಅಂಗಡಿಯಲ್ಲೋ ಕಾರ್ ಡ್ರೈವರಾಗಿ ಹೋಗೋದು ದಿನ ಜೀವನ ನಾವು ಕಡಿಯೋದು. ಮನೇಲಿ ಬಂದು ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ಈ ರೀತಿ ಹಡ್ತೊಂಡ್ರೆ ಮನೆ ತನ್ನ 1,00,000 ಹಡ್ತೊಂಡ್ರೆ ಎಟ್ಲ ಅಂತ ಕೇಳಿದಕ್ಕೆ ಸರಿ ಹಸುನ್ ಮಾರಾಕಿ ಕೊಡೋಣ ಅಂತೇಳಿ ನಮ್ಮ ಅಮ್ಮ ಕೂಡ ಅಂತಾರೆ ಸರ್. ಅವತ್ತು ಅದನ್ನು ರೆಡಿ ಮಾಡೋಕ್ಕೆ ಸರ್ 11 ಸ್ಕೆಚ್ನ ಒಂದು ಅದ್ಲು ಬದಲು ಮಾಡೋಕ್ಕೆ ಪೋರ್ಡಿನಲ್ಲಿ ಸಬ್ ನಂಬರ್ಗಳನ್ನ ಇವರೇ ಸೃಷ್ಟಿ ಮಾಡ್ಕೊಬಿಟ್ಟಿರ್ತಾರೆ. ಸಬ್ ನಂಬರ್ಗಳು ಇವ್ರಿಗೆ ಹೆಂಗೆ ಇಷ್ಟ ಬೇಕೋ ಆ ರೀತಿ ಸಬ್ಗಳು ಮಾಡಿಕೊಂಡು ಹಿಂದೆ ಬರುವಂಥ ಆಸ್ತಿನ ಮುಂದೆ ಬರುವಂಥ ಆಸ್ತಿಗಳನ್ನ ಹಿಂದೆ ಮಾಡ್ಕೊಬಿಟ್ಟಿರ್ತಾರೆ. ಫ್ರಂಟಿಗೆ ಬರೋದನ್ನ ಬ್ಯಾಕ್ ಕೆರೆ ಕಡೆ ತೋರಿಸೋದು, ಕೆರೆ ಕಡೆ ಬರೋದನ್ನ ಫ್ರಂಟಿಗೆ ತೋರಿಸೋದು. ಸರ್ 11 ಸ್ಕೆಚ್ ಪ್ರಕಾರ ಸಬ್ಗಳಾಗಿರಲ್ಲ ಸರ್, ಇವ್ರು ಪೋಡಿ ಮಾಡ್ಕೊಂಡು ಇದು ಮಾಡಿರ್ತಾರೆ ಸರ್. 700,000 ರೂಪಾಯಿ ನಾವು ಇನ್ನು ಹಸುನ ಇಟ್ಕೊಂಡು ಬೆಳಗ್ಗೆ 1-4 ಲೀಟ್ರು ಸಾಯಂಕಾಲ 1-4 ಲೀಟ್ರು ಹಾಲಾಗ್ತಾ ಇದ್ದಾರೆ. ಇನ್ನು ಅದನ್ನ ಮಾರ್ಬಿಟ್ಟು ಇನ್ನು ಅವ್ರು ಕೊಡ್ಬೇಕು ಸರ್ ನಾನು ಕೊಡಂಗಿದ್ರೆ. ಬೇಡ ಬಿಡಿ ಸರ್, ನಮ್ಮ ದಾಖಲೆಗಳು ಜಿನ್ನೇನಾಗಿದೆ, ಮಾತಾಡಿದ್ರೆ ನನ್ನ ಹತ್ರ ಪೆನ್ ಇದೆ, ಗ್ರೀನಿಂಗ್ ಪೆನ್ ಇದೆ, ನನ್ನ ಕೈಯಲ್ಲಿ ಅಧಿಕಾರ ಇದೆ, ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಮಗೂ ಕಾನೂನು ಗೊತ್ತು ಸರ್, ನಮ್ಮ ಹತ್ರ ಒಂದು ದಾಖಲೆ ಜಿನ್ನೇನಾಗಿದೆ, ನಮ್ಮ ಹತ್ರ ಒಂದು ಬ್ಲೂ ಪೆನ್ ಇದೆ, ನಮಗೂ ಕಾನೂನು ಗೊತ್ತು. ನಾವು ಕಂಪ್ಲೇಂಟ್ಗಳೆಲ್ಲ ಸುಮಾರು ಜಾಗದಲ್ಲಿ ಕೊಟ್ಟು ಹಾಕಿದ್ದೀರಿ. ಇದ್ರ 25 ದಿವಸ 30 ತಿಂಗಳಲ್ಲಿ ನೋಡ್ತೀರಿ ಸರ್, ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದೀರಿ, ತಾಲೂಕು ತಹಸೀಲ್ದಾರ್ಗೂ ಕಂಪ್ಲೇಂಟ್ ಮಾಡಿದ್ದೀರಿ, ಕಂದಾಯ ಇಲಾಖೆ ಮಿನಿಸ್ಟ್ರಿಗೂ ಕಂಪ್ಲೇಂಟ್ ಮಾಡಿದ್ದೀರಿ, ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಮಾಡಿದ್ದೀರಿ, ಲೋಕಾಯುಕ್ತ ತಾಲೂಕು ಕೊಟ್ಟಿದ್ದೀರಿ. ಸುಮಾರು ಇದು ಈ 1 ತಿಂಗಳು ನೋಡ್ತೀರಿ ಸರ್, ಈ 1 ತಿಂಗಳಲ್ಲಿ ನಮ್ಗೆ ಏನಾದ್ರು ಪ್ರತಿಫಲ ಸಿಗಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಸರ್, ಗೌರ್ಮೆಂಟ್ನ ವಿರುದ್ಧವಾಗಿ.